ಎಸ್ಸಿಎಸ್ಟಿ ಮೀಸಲಾತಿ ಹೆಚ್ಚಳದ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ 7 ಶಿಫಾರಸನ್ನು ಮಾಡಿದೆ. ಅದರಲ್ಲಿ ಎಸ್ಸಿ ಮೀಸಲಾತಿ ಶೇಕಡಾ 15 ಶೇಕಡಾ 17 ಹೆಚ್ಚಳ ಮಾಡಲು ಹೇಳಿದೆ. ಎಸ್ಟಿಗೆ ಶೇಕಡಾ 3 ಶೇಕಡಾ 7 ಹೆಚ್ಚಳಕ್ಕೆ ಶಿಫಾರಸು ಮಾಡಿದೆ. ಈ ವರದಿ ಜಾರಿಗೆ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಒಪ್ಪಿದೆ. ಕೂಡಲೇ ಅಧಿವೇಶನ ಕರೆದು ನಿರ್ಣಯ ಮಾಡಬೇಕು. ಕೇಂದ್ರಕ್ಕೆ 9th ಶೆಡ್ಯೂಲ್ಗೆ ಇದನ್ನು ಸೇರಿಸಲು, ಸುಗ್ರೀವಾಜ್ಞೆ ಹೊರಡಿಸಲು ಒತ್ತಡ ಹಾಕುವಂತೆ ಮನವಿ ಮಾಡಿದ್ದೇವೆ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ಹಾಗಾಗಿ ಹಿಂದೆ ಇದ್ದದ್ದು 15% ಎಸ್ಸಿಗಳಿಗೆ, 3% ಎಸ್ಟಿಗಳಿಗೆ. ನಾಗಮೋಹನ್ ದಾಸ್ ಅವರು ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಇದೆಯಲ್ಲ, ಅವ್ರಿಗೆ ಟರ್ಮ್ಸ್ ಆಫ್ ಮೊದಲನೇ ಟರ್ಮ್ಸ್ ಆಫ್ ರೆಫರೆನ್ಸು ಎಸ್ಸಿಗಳಿಗೆ 15-17 ಮಾಡಬೇಕು, ಪರಿಶಿಷ್ಟ ಜಾತಿಯವರಿಗೆ. ಪರಿಶಿಷ್ಟ ವರ್ಗದವರಿಗೆ 3-7% ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಹೇಳಿ ಇದನ್ನು 9th ಶೆಡ್ಯೂಲ್ನಲ್ಲಿ ಇವರಿಗೆ ಪ್ರೊಟೆಕ್ಷನ್ ಸಿಗಬೇಕಾದ್ರೆ, ಸೇಫ್ ಗಾರ್ಡ್ ಆಗಬೇಕಾದ್ರೆ 9th ಶೆಡ್ಯೂಲ್ನಲ್ಲಿ ಕೂಡ ಸೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದರೆ, ಪ್ರಮುಖವಾಗಿ 2 ಬೇರೆ 7 ಶಿಫಾರಸುಗಳನ್ನು ಮಾಡಿದ್ದಾರೆ ಅವರು. 7 ಇವು ಪ್ರಮುಖವಾದವು, ಒಂದು ಇವೆರಡು. ಆಮೇಲೆ ಎಸ್ಸಿ ಪಿ ಟಿ ಎಸ್ ಪಿ ನಿರ್ಕರ್ಚು ಮಾಡ್ತಕ್ಕಂಥ ಹಣದಲ್ಲಿ ಎಸ್ಸಿಯವರಿಗೆ ಮತ್ತು ಎಸ್ಟಿಯವರಿಗೆ 10% ಹಣ, ಎಜುಕೇಷನ್ಗೆ ಮೀಸಲಿಡಬೇಕು ಅಂತ ಕೂಡ ಒಂದು ಹೇಳಿದ್ದಾರೆ. ಆಮೇಲೆ ಅಲೆಮಾರಿ ಅವರಿಗೆ ಎಂಥದ್ದು ಒಂದು ಕಮಿಟಿ ಇದನ್ನು ಮಾಡಬೇಕು ಅಂತ, ಬೋರ್ಡ್ ಮಾಡಬೇಕು, ನಿಗಮ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಆಲೇ ಮಾಡಿದ್ದಾರೆ, ನಿಗಮ ಮಾಡಿದ್ದಾರೆ ಈಗ. ಸೊ ನಮ್ಮ ಒತ್ತಾಯ, ನಾಗಮೋಹನ್ ದಾಸ್ ಅವರು ಏನು ಕೊಟ್ಟಿದ್ದಾರೆ ಎಸ್ಸಿಗಳಿಗೆ 15-7%